ನಮಸ್ಕಾರ, ಏಟಿಶುಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನೂರಾರು ನಿರ್ಗತಿಕ ಮಹಿಳೆಯರಿಗೆ ಜೀವಂತ ದುರ್ಗಾಪೂಜೆ ನೆರವೇರಿಸಿತು. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನೂರಾರು ನಿರ್ಗತಿಕ ಮಹಿಳೆಯರಿಗೆ ಜೀವಂತ ದುರ್ಗಾಪೂಜೆ ನೆರವೇರಿಸಲಾಯಿತು. ಶಾರದಾ ದೇವಿಯವರ 166ನೇ ಜನ್ಮದಿನೋತ್ಸವದ ಅಂಗವಾಗಿ ಉತ್ತರಾಖಂಡ ಹರಿದ್ವಾರದ ರಾಮಕೃಷ್ಣ ಮಿಷನ್ ಸೇವಾಶ್ರಮದ ಸ್ವಾಮಿ ದಯಾದಿಪಾನಂಜಿ ಮಹಾರಾಜರವರ ಸಾನ್ನಿಧ್ಯದಲ್ಲಿ ಖ್ಯಾತ ಚಿಂತಕ ಹರಿಪ್ರಕಾಶ್ ಕೊನೆಮನೆಯವರು ಉದ್ಘಾಟಿಸಿದರು. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಸೇರಿದಂತೆ ಅನೇಕ ಗಣ್ಯರು ನಿರ್ಗತಿಕ ನೂರಾರು ಮಹಿಳೆಯರನ್ನ ಕೂರಿಸಿ ಜೀವಂತ ದುರ್ಗಾಪೂಜೆ ನೆರವೇರಿಸಿದರು. ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರಸ್ವತಿ, ಪರಮಾನಂದ ಸ್ವಾಮೀಜಿ, ಅಂಗಡಿ ಹಿರೇಮಠ ಸರಸ್ವತಿ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಹತ್ತಾರು ವರ್ಷದಿಂದ ಗುಡಿಸಲಲ್ಲಿ ಇದ್ದ ವೃತ್ತಿಗೆ ಕುಣಿಗಲ್ ಶಾಸಕ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಳೆದ 30 ವರ್ಷಗಳಿಂದಲೂ ಯಾರು ಇಲ್ಲದೆ ನಿರ್ಗತಿಗಳಾಗಿ ಕಿತ್ತು ಹೋದ ಗುಡಿಸಲಿನಲ್ಲಿ ಜೀವಿಸುತ್ತಿದ್ದ ನಿರ್ಗತಿಕ ವೃದ್ಧೆಯೊಬ್ಬರಿಗೆ ಉದ್ಯಮಿಗಳ ಸಹಕಾರದ ಜೊತೆ ತಮ್ಮ ಕೈಲಾದ ಧನ ಸಹಾಯ ನೀಡಿ ಮನೆ ನಿರ್ಮಿಸಲು ಕಾಮಗಾರಿಗೆ ಚಾಲನೆ ನೀಡಿ ಮಾನವೀಯತೆ ಮೆರೆದ ಶಾಸಕ ಡಾ ರಂಗನಾಥ್ ತಾಲೂಕಿನಾದ್ಯಂತ ನಿರ್ಗತಿಕ ಮಹಿಳೆಯರಿಗೆ ಸಾರ್ವಜನಿಕರ ಸಹಾಯದಿಂದ ಸೂರು ನಿರ್ಮಿಸಲು ಆರ್ಥಿಕ ಸ್ವಾವಲಂಬನೆ ಕಲ್ಪಿಸುವ ಭರವಸೆ ನೀಡಿದರು. ಕುಣಿಗಲ್ ತಾಲೂಕಿನ ಕೊತ್ತಿಗೆರೆ ಹೋಬಳಿಯ ಶೆಟ್ಟಿಕೆರೆ ಗ್ರಾಮದ ಲಕ್ಕಮ್ಮ ಮೂಲತಃ ಶೆಟ್ಟಿಕೆರೆ ಗ್ರಾಮದವರೇ ಆಗಿದ್ದು ಕಳೆದ 60 ವರ್ಷಗಳ ಹಿಂದೆ ಈಕೆ ಕಳುಮೆಪಾಳ್ಯದ ಸಾಣಯ್ಯ ಎಂಬಾತನೊಂದಿಗೆ ವಿವಾಹವಾಗಿದ್ದು ಮಕ್ಕಳಿಲ್ಲದ ಕಾರಣ ಹೆಣ್ಣು ಮಗು ದತ್ತು ಪಡೆದು ಮದುವೆ ಮಾಡಿ ಕಳಿಸಿದ್ರು ಎನ್ನಲಾಗಿದೆ. 30 ವರ್ಷಗಳ ಹಿಂದೆ ಪತಿ ಮೃತಪಟ್ಟ ಕಾರಣ ಶೆಟ್ಟಿಕೆರೆ ಗ್ರಾಮದ ಸಂಬಂಧಿಯೊಬ್ಬ ಕಲುಮೆಪಾಳ್ಯದಲ್ಲಿನ ಪತಿಯ ಜಮೀನು ಮರೆಸಿ ಶೆಟ್ಟಿಕೆರೆಯಲ್ಲಿ ನೋಡಿಕೊಳ್ಳುವ ಭರವಸೆ ನೀಡಿ ಕರೆತಂದಿದ್ದು ಶೆಟ್ಟಿಕೆರೆಯಲ್ಲಿ 10 ಗುಂಟೆ ಜಮೀನು ಸಹ ಕುಡಿಸಿದ. ಜಮೀನು ಮಾಡುವವರಿಲ್ಲದೆ ಪಾಳು ಬಿದ್ದಿದ್ದಲ್ಲದೆ ಕೈಯಲ್ಲಿನ ಕಾಸು ಕರಗಿದ ನಂತರ ಯಾರೂ ಈಕೆಯ ಕಡೆ ಗಮನ ಹರಿಸದ ಕಾರಣ ಶೆಟ್ಟಿಕೆರೆ ಗ್ರಾಮದ ಹೊರಹೊಲಿಯದ ಕಾಲೋನಿಯ ತಿಪ್ಪೆಮಗುಲ ಜಾಗದಲ್ಲಿ ಅವರಿವರನ್ನ ಕಾಡಿಪೇಡಿ ಸಣ್ಣ ಗುಡಿಸಲು ನಿರ್ಮಿಸಿಕೊಂಡು 25 ವರ್ಷದಿಂದ ಜೀವನ ನಡೆಸುತ್ತಿದ್ದರು. ಗುಡಿಸಲಲ್ಲಿನ ಗಾರಿಗಳು ಹಾರಿಹೋಗಿ ಮಳೆ ಚಳಿ ಎನ್ನದೆ ಅದೇ ಗುಡಿಸಲಿನಲ್ಲಿಯೇ ವಾಸ ಮಾಡುತ್ತಿದ್ರು. ಹೆಸರಿಗೆ ಬಾಗೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ರು. ಪಂಚಾಯಿತಿಯ ಜನಪ್ರತಿನಿಧಿಗಳ ವನಪ್ರತಿಷ್ಠೆ, ಸರ್ಕಾರದ ಯೋಜನೆಗಳನ್ನು ಬಡವರ ಮನೆ ಬಾಗಿಲಿಗೆ ತಲುಪಿಸುವ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇರುವ ಎರಡು ಗರಿಯ ಗುಡಿಸಲಲ್ಲಿ ಜೀವನ ನಡೆಸುತ್ತಿದ್ರು ಲಕ್ಕಮ್ಮ. ಬಂದು ಬಳಕ ಮಾಡಿದ ಮೋಸದಿಂದ ಸ್ವಲ್ಪ ಮಾನಸಿಕ ಖಿನ್ನತೆ ಉಂಟಾದರೆ ನೆರೆಹೊರೆಯವರು ನೀಡುವ ರಾಗಿ ಹಿಟ್ಟು ತರಕಾರಿಯಿಂದ ಹಾಗೂ ಸರ್ಕಾರದ ಮಶಾಸನದಿಂದ ಜೀವನ ನಡೆಸುತ್ತಿದ್ದರು. ಕಳೆದ 5 ತಿಂಗಳ ಹಿಂದೆ ರಸ್ತೆ ಪೂಜೆಗೆ ಆಗಮಿಸಿದ ಶಾಸಕ ಡಾ ರಂಗನಾಥ್ ಅವರಿಗೆ ತನ್ನ ಸ್ಥಿತಿ ವಿವರಿಸಿದ ಹಿನ್ನೆಲೆಯಲ್ಲಿ ಹೃದಯ ಸ್ಥಿತಿ ಕಂಡು ಮರುಕಿದ ಶಾಸಕ ಡಾ ರಂಗನಾಥ್ ತಮ್ಮ ಖಾಸಗಿ ಹಣ ಸೇರಿದಂತೆ ಉದ್ಯಮಿ ಸುನೀಲ್ ಮಲಪಾನಿಯ ಸಹಕಾರದಿಂದ ಕೇವಲ 1 ತಿಂಗಳಲ್ಲಿ ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಗತಿಕ ವೃತ್ತಿಗೆ ಮನೆ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಿದರು. ಮಾನವೀಯತೆ ಹಿನ್ನೆಲೆಯಲ್ಲಿ ನಿರ್ಗತಿಕ ವೃತ್ತಿಗೆ ಮನೆ ನಿರ್ಮಿಸಿಕೊಡಲು ಉದ್ಯಮಿ ಸೇರಿದಂತೆ ಇತರರ ಸಹಕಾರದಿಂದ ಶ್ರಮಿಸುತ್ತಿದ್ದೇವೆ. ನಾನು ಶಾಸಕನಾಗಿ ಆಯ್ಕೆಯಾದಾಗ ನನ್ನ ತಾಯಿಗೆ ಮಾತು ನೀಡಿದ. ಸಮಾಜದಲ್ಲಿ ನಿರ್ಗತಿಕ ಮಹಿಳೆಯರಿಗೆ ವಸತಿ ಸೇರಿದಂತೆ ಸ್ವಾವಲಂಬಿ ಜೀವನ ನಡೆಸಲು ಅಗತ್ಯ ಸಹಕಾರ ನೀಡುತ್ತೇನೆ ಎಂದರು. ಉದ್ಯಮಿ ಸುನೀಲ್ ಮಲಪಾನಿ, ಮುಖಂಡರಾದ ಸಿದ್ದಗಂಗಯ್ಯ, ರಾಜಣ್ಣ, ಪಾಪಣ್ಣ, ಶಿವರಾಮಯ್ಯ, ಕುಮಾರ್, ಚಂದನ್, ಚಂದ್ರಶೇಖರ್ ಇತರರು ಇದ್ದರು. ಇಂದು ಪತ್ರಕರ್ತರು ಬರೆಯುವ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ತುಮಕೂರಿನಲ್ಲಿ ಪತ್ರಕರ್ತ ಸಿಕೆ ಮಹೇಂದ್ರ ತಿಳಿಸಿದರು. ಇಂದು ರಾಜ್ಯದ ಪ್ರಮುಖ ಪತ್ರಿಕೆಗಳು ಸ್ಥಳೀಯ ಮಟ್ಟದ ಸುದ್ದಿಗಳಿಗೆ ಆದ್ಯತೆ ನೀಡಿ ಸಣ್ಣ ಮಟ್ಟದ ಸುದ್ದಿಯನ್ನು ಪ್ರಕಟಿಸಲು ಮುಂದಾಗಿರುವುದರಿಂದ ಸಣ್ಣ ಪತ್ರಿಕೆಗಳಿಗೆ ದೊಡ್ಡ ಹೊಡೆತ ಬೀಳುವಂತಾಗಿದೆ ಎಂದು ಹಿರಿಯ ಪತ್ರಕರ್ತ ಸಿಕೆ ಮಹೇಂದ್ರ ತಿಳಿಸಿದರು. ತುಮಕೂರಿನ ಮಕ್ಕಂ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮೂಹ ಮಾಧ್ಯಮ ಮತ್ತು ಬಂಡಾಯ ಪ್ರಜ್ಞೆ ಎಂಬ ರಾಜ್ಯ ಮಟ್ಟದ ಕಾರ್ಯಾಗಾರದ 2ನೇ ದಿನ ಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮ ಮತ್ತು ಸಮಾಜಮುಖಿ ಆಶಯ ಎಂಬ ವಿಚಾರ ಕುರಿತು ಮಾತನಾಡಿ, ಇಂದು ಪತ್ರಿಕೆಗಳ ಜೊತೆಗೆ ಟಿವಿ ಮಾಧ್ಯಮಗಳು ಸ್ಥಳೀಯ ವಿಷಯಗಳಿಗೆ ಆದ್ಯತೆ ನೀಡುತ್ತಿವೆ. ಇಲ್ಲಿ ಏನನ್ನ ಓದಬೇಕು, ಯಾವುದನ್ನ ನೋಡಬೇಕು ಎಂಬ ಗೊಂದಲ ಶುರುವಾಗಿದೆ. ನಮ್ಮ ಆಯ್ಕೆ ಯಾವುದು ಎಂಬ ಗೊಂದಲ ಶುರುವಾಗಿದೆ ಎಂದರು. ಇಂದು ಆಳುವ ವರ್ಗದ ಪರ ಕೆಲಸ ಮಾಡುವ ಪತ್ರಿಕೆಗಳು ಹೆಚ್ಚಿವೆ. ಜಾಹೀರಾತು ನೀಡುವವರ ಬಗ್ಗೆ ಬರೆಯುವಂತಿಲ್ಲ ಎಂಬ ಧೋರಣೆ ಶುರುವಾಗಿದೆ. ಇಂದು ಪತ್ರಕರ್ತ ಬರೆಯುವ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೃತ್ತಿ ಮೌಲ್ಯ ತಿರಸ್ಕರಿಸುವ ಪತ್ರಿಕೆಗಳನ್ನು ನಾವು ಇಂದು ಧಿಕ್ಕರಿಸಬೇಕಿದೆ ಎಂದರು. ರೈತರಿಗೆ ಕೆಲಸ ಮಾಡಿ ಅವನಿಗೆ ಸಲಕರಣೆಗಳು ಅದ್ರ ಬಡ್ಡಿ ಎಲ್ಲ ಸೇರಿಸಿ ವ್ಯವಸ್ಥೆ ಮಾಡಿ ಅವಾಗ ಸ್ವಲ್ಪ ಲಾಭ ಅಂತ ಹೇಳಿದ್ರು.
ಚಂದ್ರಕಾಂತ್ ವಡ್ಡು, ಅರ್ಜಿಹಳ್ಳಿ ನಾಗರಾಜ್ ಇತರರು ಇದ್ದರು. ಕುಣಿಗಲ್ ತಾಲೂಕು ಯಡಿಯೂರಿನಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕುಣಿಗಲ್ ತಾಲೂಕಿನ ಯಡೆಯೂರಿನಲ್ಲಿ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಸಡಗರದಿಂದ, ಸಂಭ್ರಮದಿಂದ, ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿದ್ದರು. 1986ರಲ್ಲಿ ಪ್ರಾರಂಭಗೊಂಡ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದ್ದು, ದೇವಾಲಯ ಸಮಿತಿಯಿಂದ ಅಡಿಕೆ ಅಟ್ಟಣಿಗೆ ಮೂಲದ ಸಹಸ್ರಾರು ಮಣ್ಣಿನ ದೀಪಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಇತ್ತೀಚೆಗೆ ಸ್ಟೀಲ್ ದೀಪಗಳನ್ನು ಅಳವಡಿಸಿದ ಸ್ಟ್ಯಾಂಡ್ಗಳನ್ನು ಸಹ ವ್ಯವಸ್ಥೆಗೊಳಿಸಲಾಗಿತ್ತು. ಕೆಲ ಭಕ್ತರು ಎಣ್ಣೆ ದೀಪಗಳನ್ನು ಹರಕೆ ಹೊತ್ತು ಸಲ್ಲಿಸುವುದು ವಾಡಿಕೆಯಾದರೆ, ಕೆಲ ಭಕ್ತರು ದೇವಾಲಯಕ್ಕೆ ಹೂವಿನ ಅಲಂಕಾರ, ಶ್ರೀಸ್ವಾಮಿಯ ಉತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳುತ್ತಾರೆ. ಗಂಗಾವತಿಯ ದೇವಮ್ಮ ಷಣ್ಮುಖಪ್ಪ ಕುಟುಂಬದವರು ಅಂದಿನಿಂದ ಇಂದಿನವರೆಗೂ 2 ಲಕ್ಷ ಹತ್ತಿಯ ಬತ್ತಿಗಳನ್ನು ದಾನವಾಗಿ ನೀಡಿಕೊಂಡು ಬರುತ್ತಿದ್ದಾರೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಎಡೆಯೂರು, ಬಾಳೆಹೊನ್ನೂರು, ಕಾಸಾ ಶಾಖಾ ಮಠದ ರೇಣುಕಾ ಶಿವಾಚಾರ್ಯ ಸಾಂಕೇತಿಕವಾಗಿ ದೀಪ ಬೆಳಗುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಮಾತನಾಡಿ, ದೇವಾಲಯ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇದ್ದಷ್ಟು ಒಳ್ಳೆಯದು. ಇದರಿಂದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಲಕ್ಷ ದೀಪೋತ್ಸವ, ಪುರಾಣ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯುವಕರ ಸಹಭಾಗಿತ್ವ ಹೆಚ್ಚಳವಾಗುವ ನಿಟ್ಟಿನಲ್ಲಿ ಯುವ ಜನತೆಯಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ಕೆಲಸವಾಗಬೇಕಿದೆ. ಆಧುನೀಕರಣದ ಸೆಳೆತಕ್ಕೆ ಸಿಕ್ಕ ಯುವಜನತೆ ನಮ್ಮ ಸಂಸ್ಕೃತಿ ಮರೆತು ಪೋಷಕರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾ ನಮ್ಮ ಸಂಸ್ಕೃತಿ ಮರೆಯುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಾಗಿ ಯುವಜನತೆ ಮನದಲ್ಲಿ ಜ್ಞಾನದ ಜ್ಯೋತಿ ಬೆಳಗುವಂತಾಗಬೇಕೆಂದರು. ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಯಾರು ಇತಿಹಾಸವನ್ನು ಓದೋದಿಲ್ಲ ಅವರು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾರು ಚರಿತ್ರೆಯನ್ನು ಓದೋದಿಲ್ಲ ಅವರು ಚಾರಿತ್ರವನ್ನ ಪಡೆದುಕೊಳ್ಳಿಕ್ ಸಾಧ್ಯ ಇಲ್ಲ. ನಾನು ನಿಮ್ಮಲ್ಲಿ ಬಂದವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ನೋಡಿ, ಜಾತ್ರೆಗಾಗಲಿ, ಪುರಾಣಕ್ಕಾಗಲಿ, ಯಾವುದೇ ಧಾರ್ಮಿಕ ಸಮಾರಂಭಗಳಿಗಾಗಲಿ ಬರ್ತಕ್ಕಂಥವರೆಲ್ಲರೂ ಸಹ ಕೂದಲು ಬೆಳ್ಳಗಾಗಿರೋರು ಅಥವಾ ಬೆಳ್ಳಗಾಗ್ತಾ ಇರತಕ್ಕಂಥವ್ರು. ಯಾಕೆ ನಾವು ಯುವಕರನ್ನು ಆಕರ್ಷಣೆ ಮಾಡ್ತಾ ಇಲ್ಲ? ನಮ್ಮ ಇವತ್ತು ಯುವಕರು ಎಲ್ಲಿ ಹೋಗಿದ್ದಾರೆ? ಬಹುಶಃ ನಾವು ನೀವೆಲ್ಲ ಚಿಂತನೆ ಮಾಡದೆ ಹೋದ್ರೆ ಇವತ್ತು ಆಧುನಿಕ ಆವಿಷ್ಕಾರಗಳ ಮಧ್ಯೆ ನಮ್ಮ ಯುವಕರು ಕಳೆದು ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ತಾಯಿಯೇ ಗುರು ಅನ್ನುವಂತ, ತಾಯಿಯೇ ದೇವರು ಅನ್ನುವ ಭಾವನೆ ಹೋಗ್ತಾ ಇದೆ. ಗುರುವೇ ಸರ್ವಸ್ವ ಅನ್ನುವಂತ ಕಲ್ಪನೆ ಹೋಗ್ತಾ ಇದೆ. ಮಾನವ ಸಂಬಂಧಗಳು ಹೋಗ್ತಾ ಇವೆ. ಇಂತಹ ಜಾತ್ರೆಗಳು ನಮ್ಮ ಒಳಗಿನ ಅಂಧಕಾರವನ್ನು ನಿವಾರಣೆ ಮಾಡಬೇಕು. ನಮ್ಮ ಹೃದಯದೊಳಗೆ ಪ್ರೀತಿಯ ಬೆಳಕನ್ನು ಹಚ್ಚಬೇಕು, ಪ್ರೀತಿಯ ಆ ಒಂದು ಜ್ಯೋತಿಯನ್ನು ಹಚ್ಚಬೇಕು. ಸಾಹಿತಿಗಳಾದ ಡಾ ಸಿ ಸೋಮಶೇಖರ್, ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯ ಎಚ್ ಸಿ ಹನುಮಂತಪ್ಪ, ದೇವಾಲಯ ಸಮಿತಿ ಅಧ್ಯಕ್ಷೆ ಶ್ರೀದೇವಿ, ಎಸ್ ಶೆಟ್ಟರ್, ಸದಸ್ಯರಾದ ಎಸ್ ಆರ್ ಚಿಕ್ಕಣ್ಣ, ಪಟ್ಟಣ ಶೆಟ್ಟಿ, ಗಾಯತ್ರಿ ರಾಜು, ಗೋವಿಂದರಾಜು, ಸುಭಾಷ್ ಚಂದ್ರ, ಪ್ರಕಾಶ್, ದೇವಾಲಯ ಸಮಿತಿ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಿ ಇತರರು ಇದ್ದರು. ಶ್ರೀಕ್ಷೇತ್ರಕ್ಕೆ ಆಗಮಿಸಿದ್ದ ಭಕ್ತರಿಗೆ ದಾಸೋಹ ಸಮಿತಿ ವತಿಯಿಂದ ಅನ್ನದಾಸೋಹ ನೆರವೇರಿಸಲಾಯಿತು. ತುಮಕೂರಿನ ಹೊನ್ನುಟ್ಗೆ ಹ್ಯಾಂಡ್ಪೋಸ್ಟ್ ಬಳಿಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಧನುಷ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳೊಂದಿಗೆ ಗ್ರಾಮಸ್ಥರು ದಿಢೀರ್ ಪ್ರತಿಭಟಿಸಿದರು. ಶಾಲಾ ವಿದ್ಯಾರ್ಥಿಯೊಬ್ಬ ಕಾರಿಗೆ ಸಿಕ್ಕಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಾಲಾ ಮುಂಭಾಗ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳೊಂದಿಗೆ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ಪ್ರಸಂಗ ಹೊನ್ನುಡಿಕೆ ಹ್ಯಾಂಡ್ಪೋಸ್ಟ್ ಬಳಿ ನಡೆದಿದೆ. ತುಮಕೂರಿನ ಹೊರವಲಯದ ತುಮಕೂರು ಕುಣಿಗಲ್ ರಸ್ತೆಯಲ್ಲಿರುವ ಹೊನ್ನುಡಿಕೆ ಹ್ಯಾಂಡ್ಪೋಸ್ಟ್ ಬಳಿ ಇರುವ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಧನುಷ್ ಬೆಳಗಿನ ತರಗತಿ ಮುಗಿಸಿಕೊಂಡು ಸೈಕಲ್ ಮೇಲೆ ಸ್ವಗ್ರಾಮ ಯಲ್ಲಾಪುರಕ್ಕೆ ತೆರಳುತ್ತಿದ್ದನು. ಶಾಲೆ ಮುಂಭಾಗದಲ್ಲೇ ಸೈಕಲ್ ಮೇಲೆ ಹೊರಟ ಧನುಷ್ಗೆ ಎದುರಿನಿಂದ ಬಂದ ಕಾರು ಅಪ್ಪಳಿಸಿದ ಪರಿಣಾಮ ವಿದ್ಯಾರ್ಥಿ ಧನುಷ್ನ ಮುಖ ತೀವ್ರವಾಗಿ ಜಜ್ಜಿ ಹೋಗಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಶಾಲೆ ಬಳಿಯೇ ಸಂಭವಿಸಿದ ಅಪಘಾತದಲ್ಲಿ ವಿದ್ಯಾರ್ಥಿ ಧನುಷ್ ಸ್ಥಳದಲ್ಲೇ ಸಾವನ್ನಪ್ಪಿದ ಸುದ್ದಿ ತಿಳಿದು ವಿದ್ಯಾರ್ಥಿಗಳು ಹಾಗೂ ಗ್ರಾಮದ 100 ಮಂದಿ ಜಮಾಯಿಸಿ ರಸ್ತೆಯಲ್ಲಿ ವಾಹನಗಳನ್ನು ತಡೆಯುವ ಮೂಲಕ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಬಳಿಯೇ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಕೆಶಿಪ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಒತ್ತಾಯಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಹೇ ಮೇಡಮ್, ಬನ್ನ 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 ಬನ್ನ.
ಶಾಲೆ ಬಳಿಯೇ ಸಾಕಷ್ಟು ಅಪಘಾತಗಳು ಆಗುತ್ತಿದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಗೆ ಇಳಿದರು. ಈ ವಿಷಯ ತಿಳಿದು ಕ್ಯಾತ್ಸಂದ್ರ, ಸಿಪಿಒ ರಾಮಕೃಷ್ಣ, ಹೆಬ್ಬೂರು ಠಾಣೆ ಸಬ್ಇನ್ಸ್ಪೆಕ್ಟರ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ಹಿಂತೆಗೆಸಲು ಹರಸಾಹಸ ನಡೆಸಿದರು. ಶಾಲೆ ಮುಂಭಾಗದಲ್ಲೇ ರಸ್ತೆ ಉಬ್ಬು ನಿರ್ಮಿಸಬೇಕೆಂದು ಬಿಇಒರವರು ಈ ಸಂದರ್ಭದಲ್ಲಿ ಕೆಶಿಪ್ ಅಧಿಕಾರಿಗಳಿಗೆ ಕೋರಿದರು. ತಮ್ಮ ಸಹಪಾಠಿ ಧನುಷ್ ಸಾವನ್ನಪ್ಪಿದ್ದು ತಮಗೆ ತುಂಬಾ ನೋವಾಗಿದ್ದು ಸ್ನೇಹಿತನ ಸಾವಿಗೆ ಸರ್ಕಾರವೇ ನೇರ ಹೊಣೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಶಾಲೆ ಬಳಿಯೇ ಸಂಭವಿಸಿದ ಅಪಘಾತದಲ್ಲಿ ಮೂವರು ಮೃತಪಟ್ಟಿದ್ದು ರಸ್ತೆಗೆ ಹಂಸ ಹಾಕಬೇಕೆಂದು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಹೆಬ್ಬೂರು ಠಾಣೆಯಲ್ಲಿ ಅಪಘಾತ ಪ್ರಕರಣ ದಾಖಲಾಗಿದ್ದು ಕಾರಿನ ಚಾಲಕ ನಾಪತ್ತೆಯಾಗಿದ್ದು ಆತನನ್ನು ಪತ್ತೆ ಮಾಡಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಕುಣಿಗಲ್ನಲ್ಲಿ ಬಸ್ ನಿರ್ವಾಹಕನಿಗೆ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿದ ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಕರ್ತವ್ಯ ನಿರತ ನಿರ್ವಾಹಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಕುಣಿಗಲ್ ಘಟಕಕ್ಕೆ ಸೇರಿದ ಸಾರಿಗೆ ಸಂಸ್ಥೆ ಬಸ್ ಮೈಸೂರಿನಿಂದ ತುಮಕೂರಿಗೆ ಬರುವ ಮಾರ್ಗ ಮಧ್ಯೆ ಕುಣಿಗಲ್ ಪಟ್ಟಣದಲ್ಲಿ ನಿಂತಾಗ ಹಲ್ಲೆ ನಡೆಸಲಾಗಿದೆ. ಹಲ್ಲೆಗೆ ಸಂಬಂಧಿಸಿದಂತೆ ಐವರನ್ನ ಹಿಡಿದು ಕುಣಿಗಲ್ ಪೊಲೀಸರಿಗೆ ಸಾರ್ವಜನಿಕರು ಒಪ್ಪಿಸಿದ್ದಾರೆ. ಹಲ್ಲೆಕೋರರು ಕುಣಿಗಲ್ ಸಮೀಪದ ಸಂತೆ ಮೌತೂರು ಗ್ರಾಮದಲ್ಲಿ ಪಾನಮತ್ತರಾಗಿ ಬಸ್ ಏರಿ ಪರಸ್ಪರ ಕಿತ್ತಾಡುತ್ತಿದ್ದರು. ನಿರ್ವಾಹಕ ಗಲಾಟೆ ನಿಲ್ಲಿಸದೇ ಇದ್ದಲ್ಲಿ ಪೊಲೀಸ್ ಠಾಣೆಗೆ ಕರೆದೊಯ್ಯುವ ಎಚ್ಚರಿಕೆ ನೀಡಿದ್ರಿಂದ ಆಕ್ರೋಶಗೊಂಡು ಮಾರಕ ಯುದ್ಧದಿಂದ ಕುಣಿಗಲ್ನಲ್ಲಿ ಬಸ್ ನಿಂತಾಗ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ನಿರ್ವಾಹಕ ಧನಂಜಯಗೆ ಕಬ್ಬಿಣದ ಹುಕ್ನಿಂದ ಹಲ್ಲೆ ನಡೆಸಿದ್ರಿಂದ ಹುಕ್ಕು ನಿರ್ವಾಹಕನ ತಲೆಹಿಡಿ ಸಿಲುಕಿ ಗಂಭೀರ ಗಾಯವಾಗಿದ್ದು ತಕ್ಷಣ ಅವರನ್ನು ಕುಣಿಗಲ್ನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಪೋ ಮ್ಯಾನೇಜರ್ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಮದ್ದು ರೋಡಲ್ಲಾಯ್ತು ಎಲ್ಲ ಘಟನೆ ಮದ್ದು ರೋಡ್ ಕುಣಿಗಲ್ ಮದ್ದು ರೋಡಲ್ಲಾಗಿ ಹಾಂ ನಾನು ಚಿಲ್ಲರೆ ಕೊಡ್ತಾ ಇದ್ದೆ, ಅವರೇನ ಗಲಾಟೆ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಪ್ಯಾಂಜೆ ಚಿಲ್ಲರೆ ಕೊಡ್ತಾ ಇದ್ದೆ, ತಲೆಗೆ ಹಿಂದಿನಿಂದ ಉಕ್ಕಲ್ ಹೊಡ್ತಾ ಏನು ಹೊಡೆದ ಅಂತ ನೋಡೋದ್ರೊಳಗೆ ಓಡೋಗ್ಬಿಟ್ಟ ಅಷ್ಟೊತ್ತಿಗೆ ಬ್ಲಡ್ ಎಲ್ಲ ಬರ್ತಾ ಇತ್ತು. ಏನು ಕಾರಣ ಏನು ಅಂತ ಗೊತ್ತಿಲ್ಲ. ಕಾರಣ ಅವರವರೇ ಗಲಾಟೆ ಕಂಡಿದ್ರು ಸರ್, ನಮ್ದೇನು ಸಮಸ್ಯೆ ಇಲ್ಲ. ಬಸ್ಸಲ್ಲಿ ಪ್ಯಾಸೆಂಜರ್ ಇದ್ದಾರೆ ಕೇಳಿ, ಯಾರು ಅವರು ಏನು ಮಾತಾಡಲಿಲ್ಲ, ಅವರವರೇ ಜಗಳ. ಕ್ಯಾಶ್ ಇಲ್ಲ, ಕ್ಯಾಶ್ ಏನು ತಗೊಂಡಿಲ್ಲ ಸರ್. ಕ್ಯಾಶ್ ಏಕಾಕಿ ಅಲ್ಲೇ ಮಾಡಿದ್ರು. ಏಕಾಕಿ ಅಲ್ಲ ನಂತರ ಹೆಚ್ಚಿನ ಚಿಕಿತ್ಸೆಗೆ ನಿರ್ವಾಹಕನನ್ನ ಅತಿ ಚುಂಚನಗಿರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕುಣಿಗಲ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಸಾರಿಗೆ ಸಂಸ್ಥೆ ಸಿಬ್ಬಂದಿ ಘಟನೆ ಖಂಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತುಮಕೂರಿನ ಹನುಮಂತಪುರದ ಆದಿಶಕ್ತಿ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹನುಮಂತಪುರದ ಮಾತೆ ಶ್ರೀ ಆದಿಶಕ್ತಿ ಕೊಲ್ಲಾಪುರದಮ್ಮನವರಿಗೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ತಿಕ ಮಾಸದ ಅಮಾವಾಸ್ಯ ಪ್ರಯುಕ್ತ ಅಗ್ನಿಕುಲ ತಿಗಳ ಜನಾಂಗದ ವತಿಯಿಂದ ಕೊಲ್ಲಾಪುರದಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಸಂಜೆ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರ ಜೊತೆಗೆ ದೇವಸ್ಥಾನ ಮುಂಭಾಗ ಹಾಗೂ ಸುತ್ತಮುತ್ತ ವಿವಿಧ ದೇವರುಗಳನ್ನು ಇಟ್ಟು ಪೂಜಿಸಲಾಗಿತ್ತು. ಅಮ್ಮನವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ದೇವಸ್ಥಾನದ ಮುಂಭಾಗ ನೂರಾರು ಮಹಿಳೆಯರು ದೀಪವನ್ನು ಹಚ್ಚುವ ಮೂಲಕ ಅಮ್ಮನವರಿಗೆ ಭಕ್ತಿ ಸಮರ್ಪಿಸಿದರು. ದರ್ಶನಕ್ಕಾಗಿ ಕ್ಯೂನಲ್ಲಿ ಆಗಮಿಸಿದ ಭಕ್ತರು ಅಮ್ಮನ ದರ್ಶನ ಪಡೆದು ಪುನೀತರಾದರು.
ನಂತರ ದೇವಸ್ಥಾನದ ಮುಂಭಾಗದ ರಸ್ತೆಗಳಲ್ಲಿ ಸಹಸ್ರಾರು ಜನರಿಗೆ ಸಂಜೆ 6 ಗಂಟೆಯಿಂದಲೇ ಅನ್ನಸಂತರ್ಪಣೆ ಆರಂಭವಾಗಿ ರಾತ್ರಿ 11:30 ನಿರಂತರವಾಗಿ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೇವಸ್ಥಾನಕ್ಕೆ ಆಗಮಿಸಿ ಅಮ್ಮನವರ ದರ್ಶನ ಪಡೆದರು. ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ನಡೆಯುವ ಲಕ್ಷ ದೀಪೋತ್ಸವ ಅಂಗವಾಗಿ ಕಳೆದು 18 ವರ್ಷಗಳಿಂದ ನಿರಂತರವಾಗಿ ಅನ್ನಸಂತರ್ಪಣೆ ಮಾಡಲಾಗುತ್ತಿದೆ ಎಂದು ಪಾಲಿಕೆಯ ನೂತನ ಸದಸ್ಯ ಶ್ರೀನಿವಾಸ್ ತಿಳಿಸಿದರು. ಆರಂಭದಲ್ಲಿ 1,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಈಗ 30,000ಕ್ಕೂ ಹೆಚ್ಚು ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ನಾಗರಿಕರು ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದ್ದಾರೆಂದು ಸದಸ್ಯ ಶ್ರೀನಿವಾಸ್ ಸ್ಮರಿಸಿಕೊಂಡರು. ಶ್ರೀ ಪೇಟೆ ಕೊಲ್ಲಾಪುರದಮ್ಮ ದೇವಸ್ಥಾನದ ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಕಡೆ ಕಾರ್ತಿಕ ಮಾಸವಾಗಿ ಎಲ್ಲರೂ ಸಹ ನಾಗರಿಕರು ಸೇರಿಕೊಂಡು ಸುಮಾರು 18 ವರ್ಷಗಳ ಕಾಲದಿಂದನೂ ಸತತವಾಗಿ ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಸುಮಾರು 1,000 ಜನರಿಂದ ಪ್ರಸಾದ ಸ್ಟಾರ್ಟ್ ಆಗಿ ಇವತ್ತು ಸುಮಾರು 25,000ರಿಂದ 30,000 ಜನಗಳು ಸಹ ಈ ಒಂದು ಅನ್ನಸಂತರ್ಪಣಾ ಕಾರ್ಯಕ್ರಮ ಇವತ್ತಿನ ದಿವಸ ದಾಸೋಹ ನಡೀತಾ ಇದೆ. ಇದಕ್ಕೆ ಎಲ್ಲ ಸಮಸ್ತ ತಿಗಳ ಜನಾಂಗದ ಮುಖಂಡರುಗಳಾದ ಕುಂಬಿ ನರಸಯ್ಯ, ಟಿಎಲ್ ಕುಂಬಯ್ಯ, ಜಾಂಗೀರ್ ರವಿ, ಪಾಲಿಕೆ ಸದಸ್ಯರಾದ ನರಸಿಂಹಮೂರ್ತಿ, ಶ್ರೀನಿವಾಸ, ಬಿಎಚ್ ಹನುಮಂತರಾಜು ಸೇರಿದಂತೆ ತಿಗಳ ಸಮುದಾಯದ ಮುಖಂಡರುಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಗಾಜಿನ ಮನೆಯಲ್ಲಿ ಆರಂಭವಾದ ಯುವ ಜನೋತ್ಸವ ಅದ್ದೂರಿಯಾಗಿ ನಡೆಯಿತು. ಭಾರತೀಯ ಸಂಸ್ಕೃತಿ ಕಲೆಗೆ ಇಡೀ ಜಗತ್ತೇ ತಲೆದೂಗಲಿದೆ. ಇಂಥ ಕಲೆ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು. ಯುವ ಪೀಳಿಗೆ ಕಲೆಯತ್ತ ಆಸಕ್ತಿ ಬೆಳೆಸಿಕೊಂಡು ಸಾಧನೆ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರು ನಗರದ ಅಮಾನಿಕೆರೆ ಗಾಜಿನ ಮನೆಯಲ್ಲಿ 3 ದಿನಗಳ ಕಾಲ ಆಯೋಜಿಸಿರುವ ಜಿಲ್ಲಾ ಯುವಜನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತುಮಕೂರು ಜಿಲ್ಲೆ ಕಲೆಯ ತವರೂರು. ಗುಬ್ಬಿ ವೀರಣ್ಣ ಜನಿಸಿದ ಜಿಲ್ಲೆ ನಾಡಿಗೆ ಸಾವಿರಾರು ಕಲಾವಿದರನ್ನು ನೀಡಿದೆ. ಗುಬ್ಬಿ ವೀರಣ್ಣ ಅವರು ರಂಗಕಲೆಗೆ ನೀಡಿದ ಕೊಡುಗೆ ಅಪಾರ. ಇಂಥ ಊರಲ್ಲಿ ಈಗ ಯುವಜನೋತ್ಸವ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು. ಯುವಜನೋತ್ಸವದಲ್ಲಿ ವಿವಿಧ ಕಲೆಯ ಅನಾವರಣ ಆಗುತ್ತಿದೆ. 3 ದಿನ ವಿವಿಧ ಸ್ಪರ್ಧೆ ನಡೆಯಲಿವೆ. ಅಲ್ಲದೆ ನಾಡಿನ ವೈಭವ ಸಾರುವ ಕಲೆ ಪ್ರದರ್ಶನಕ್ಕೆ ತುಮಕೂರು ವೇದಿಕೆಯಾಗಿರುವುದು ಸಂತಸದ ವಿಚಾರ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಕಾರ್ಯಕ್ರಮ ಸಹಕಾರಿ ಎಂದು ಬಣ್ಣಿಸಿದರು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಯುವಜನತೆ ದಾರಿ ತಪ್ಪುತ್ತಿದ್ದಾರೆ. ಮೊಬೈಲ್ ಮಾಯೆಯಲ್ಲಿ ಕಳೆದು ಹೋಗುತ್ತಿದ್ದಾರೆ. ಯುವಕರು ಎಚ್ಚೆತ್ತುಕೊಂಡು ತಮ್ಮ ನಾಡಿನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಸಾಧನೆ ಮಾಡಬೇಕಿದೆ. ಆ ಮೂಲಕ ಕಲೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಿದೆ ಎಂದರು. ಆಧುನಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಬ್ಬರನ್ನು ಕೂಡ ನಾವು ದಿನನಿತ್ಯ ನೋಡುತ್ತೇವೆ, ಅವರ ಮಾತುಗಳನ್ನ, ಅವರ ಸಾಹಿತ್ಯವನ್ನ ಕೇಳಿಕೊಳ್ತೇವೆ. ಬಹುಶಃ ಈ ಜಿಲ್ಲೆಯಲ್ಲಿ ಗುಬ್ಬಿ ವೀರಣ್ಣ ಅವರ ಹೆಸರನ್ನು ಕೇಳದೇ ಇರತಕ್ಕಂಥ ಯಾವುದೇ ಕಲಾಗಾರ ಇರೋದಿಲ್ಲ ಅನ್ನೋದನ್ನ ನಾನು ಅಂದ್ಕೊಳ್ತೇನೆ. ಬಹುಶಃ ಸಾವಿರಾರು ಕಲೆಯಲ್ಲಿ, ನಾಟಕದಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡೋದ್ರ ಮೂಲಕ, ಅವರನ್ನ ತಯಾರಿ ಮಾಡೋದ್ರ ಮೂಲಕ ರಂಗಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು ಅನ್ನುವಂಥದ್ದನ್ನು ನಾನು ಸ್ಮರಿಸಲೇಬೇಕಾಗುತ್ತದೆ. ಅದಕ್ಕಾಗಿ ತುಮಕೂರಿನಲ್ಲಿ ಗುಬ್ಬಿ ವೀರಣ್ಣನವರ ಹೆಸರಿನಲ್ಲಿ ಸರ್ಕಾರ ಒಂದು ಕಲಾ ಮಂದಿರವನ್ನು ಮಾಡಿದೆ. ಇವತ್ತು ವೇದಿಕೆಯಲ್ಲಿ ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ, ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಸಿಇಒ ಅನೀಸ್ ಕಣ್ಮಣಿ ಜಾಯ್, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಡಿಸಿಎಂ ಪರಮೇಶ್ವರ್ ವಿವಿಧ ಮಳಿಗೆಗಳನ್ನು ಉದ್ಘಾಟಿಸಿದರು. ಜೊತೆಗೆ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಮಾತನಾಡಿದರು.
ಡ್ರಮ್ಸೆಟ್ ಬಾರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದ ನಂತರ ಆಳ್ವಾಸ್ ಸಂಸ್ಥೆಯ ಕಲಾವಿದರಿಂದ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಲಾವಿದರ ಚಮತ್ಕಾರಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಕುಣಿದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.